ಕೃಷಿ ಮತ್ತು ಕೃಪಾಮೃತವನ್ನ ಇಲ್ಲಿ ವಿತರಣಾ ಕಾರ್ಯಕ್ರಮ ಮಾಡಬೇಕು ಅನ್ನುವಂತ ಒಂದು ಉದ್ದೇಶವನ್ನು ಇಟ್ಟುಕೊಂಡು ತಾವೆಲ್ಲ ಇಲ್ಲಿ ಸೇರಿದ್ದೀರಿ. ಇಂತಹ ಅಪರೂಪದ ಕಾರ್ಯಕ್ರಮದ ಮುಖ್ಯ ವಕ್ತಾರರಾಗಿರುವಂತಹ ಸನ್ಮಾನ್ಯ ಗೋಪಾಲ್ ಪಾಚಾರ್ಯ ಅವರಲ್ಲಿ ಶರಣಗಳನ್ನು ಕೇಳಿ ಅನುವಾದಕರಾಗಿರುವಂತಹ ತುಕಾರಾಮ್ ಜಿ ಪವಾರ್ ಅವರಲ್ಲಿ ಸಂಜಯ್ ಜಿ ಅಡಿಕೆ ಅವರಲ್ಲಿ ಕಲ್ಯಾಣ್ ರಾವ್ ದೇಶಪಾಂಡೆ ಅವರಲ್ಲಿ ಸಮಯ ಬಹಳಷ್ಟು ಆದರೂ ಕೂಡ ಅತ್ಯಂತ ಸಹನೆಯಿಂದ ಕುಳಿತುಕೊಂಡಿರುವಂತಹ ಎಲ್ಲ ರೈತ ಬಾಂಧವರಲ್ಲಿ ತಮ್ಮೆಲ್ಲರಲ್ಲಿ ಶರಣು ಶರಣಾಗಿ ನಮ್ಮ ಭಾರತ ದೇಶ ಕೃಷಿ ಪ್ರಧಾನವಾಗಿರುವಂತಹ ದೇಶವೇ. ಇಲ್ಲಿ ಕೃಷಿ ಬಿಟ್ಟರೆ ಬೇರೆ ಏನೂ ಇಲ್ಲ. ಅಮೆರಿಕ ಬಿಟ್ಟರೆ ಅತ್ಯಂತ ಕೃಷಿ ಯೋಗ್ಯವಾಗಿರುವಂತಹ ಭೂಮಿ ಯಾವ ದೇಶದಲ್ಲಿ ಇದೆ ಅಂತಂದ್ರೆ ನಮ್ಮ ಭಾರತ ದೇಶದೊಳಗದೆ. ಆದರೆ ಕಳವಳಕಾರಿ ಸಂಗತಿ ಏನು ಅಂದ್ರೆ ನಾವೆಲ್ಲರೂ ಈ ರೊಕ್ಕ ಬಹಳಷ್ಟು ಗಳಿಸಬೇಕು ಅನ್ನುವಂತಹ ಕಾರಣಕ್ಕಾಗಿ ನಾವು ರಾಸಾಯನಿಕವನ್ನು ಉಪಯೋಗ ಮಾಡ್ತಾ ಹೊರಟು ಬಿಟ್ಟಿವಿ ಅಂದ್ರೆ ಎಂತ ಒಂದು ಬದಲಕ್ಕೆ ಎಂತ ಒಂದು ವಿನಾಶಕ್ಕೆ ನಾವು ದಾರಿ ಮಾಡಿಕೊಳ್ತೀವಿ ಅಂದ್ರೆ ನನ್ನ ಮಾತನ್ನು ಬಹಳ ಗಂಭೀರವಾಗಿ ಆಲಿಸಬೇಕು. ಇದೇ ರೀತಿಯಾಗಿರುವಂತಹ ರಾಸಾಯನಿಕವನ್ನು ಬಳಸುವಂತ ನಾವು ಹೊರಟು ಬಿಟ್ಟಿವಿ ಅಂತಂದ್ರೆ ನಮ್ಮ ಭೂಮಿ ಎಲ್ಲ ಬಂಜರು ಭೂಮಿ ಆಗಿಬಿಡ್ತದೆ. ನಾನು ಅದಕ್ಕೆ ಹೇಳ್ತಿರ್ತೀನಿ, ನಿಮ್ಮ ಮಕ್ಕಳಿಗೆ ನೀವು ಎಷ್ಟು ಆಸ್ತಿ ಮಾಡ್ತೀರೋ ಬಿಡ್ತಿರೋ ಗೊತ್ತಿಲ್ಲ. ನಿಮ್ಮ ಮನೆಯೊಳಗೆ ಒಂದು ಜವಾರಿ ಆಕಳ ಸಾಕ್ಬಿಟ್ರೆ ಸಾಕು ನಿಮ್ಮ ಮಕ್ಕಳಿಗೆ ಮಾಡುವಂತ ಒಂದು ದೊಡ್ಡ ಆಸ್ತಿ ಅಂತ ನೀವೆಲ್ಲ ಭಾವಿಸ್ಕೊಳ್ತೀವಿ. ಬಹಳ ಮಂದಿಗೆ ಒಂದು ಆಶಯ ಏನಿರ್ತದೆ ಅಂತಂದ್ರೆ ಕೋಟಿ ಪುಣ್ಯ ಗಳಿಸ್ಬೇಕು ಅಂತ ತಿಳ್ಕೊಂಡು ಬಹಳ ಮಂದಿ ಕಾಶಿಗೆ ಹೋಗ್ತಾರೆ, ರಾಮೇಶ್ವರಕ್ಕೆ ಹೋಗ್ತಾರೆ, ತಿರುಪತಿಗೆ ಹೋಗಿ ತಲೆ ಕೊಡಿಸ್ಕೊಂಡು ಬರ್ತಾರೆ. ನೀವು ಅದೆಲ್ಲ ಹೋದ್ರೆ ಕೋಟಿ ಪುಣ್ಯ ನಿಮಗೆ ಬರ್ತದೆ ಇಲ್ಲೋ ಗೊತ್ತಿಲ್ಲ. ಪುಣ್ಯ ಕೋಟಿಯನ್ನು ನಿಮ್ಮ ಮನೆಗೆ ತಂದು ಬಿಟ್ರೆ ಸಾಕು ನಿಮಗೆ ಕೋಟಿ ಪುಣ್ಯ ಬಂದೇ ಬರ್ತೈತೆ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಬೇಕು. ನಾನು ಇತ್ತೀಚೆಗೆ ಒಂದು ಪುಸ್ತಕ ಓದ್ತಿದ್ದೆ, ಅದು ಮಹಾರಾಷ್ಟ್ರದ ಬಾಂಬೆ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ತಮ್ಮ ಆತ್ಮಚರಿತ್ರೆಯನ್ನು ಓದ್ತಿದ್ದೆ. ಮಹಾದೇವ್ ರಾನಡೆ ಅನ್ನುವಂಥವ್ರು, ಮಹಾದೇವ್ ಗೋವಿಂದ ರಾನಡೆ ಅನ್ನುವಂಥವ್ರು ಒಂದು ಆತ್ಮಚರಿತ್ರೆ ಬರ್ತಾರೆ. ಅವರಿಗೆ ಅವರಂದ್ರೆ ಅವರು ಅಜ್ಜ ಅಜ್ಜಿಗೆ ಮಕ್ಕಳಾಗಿರ್ಲಿಲ್ಲ. ಮಕ್ಕಳು ಆಗದೇ ಇರುವಂತಹ ಸಂದರ್ಭದೊಳಗೆ ಬಹಳ ಮಂದಿಗೆ ಈ ಒಂದು ದ್ವಂದ್ವ ಬೀಳ್ತೀವಿ ನಾವು, ಮಕ್ಕಳಾಗಲಿಲ್ಲ ಅಂದ್ರೆ ಹಂಗ್ರಿ ನಮ್ಮ ವಂಶೀಲೆ ನಿಂತು ಬಿಡ್ತೈತಿ ಅಂತ ಹೇಳಿ ಅಂತ ಸಂದರ್ಭದಲ್ಲಿ ಮಹಾದೇವ್ ಗೋವಿಂದ ರಾನಡೆ ಅವರು ತಮ್ಮ ಆತ್ಮಚರಿತ್ರೆ ಬರ್ಕೊಳ್ತಾರ, ನಮ್ಮ ಅಜ್ಜ ಅಜ್ಜಿಗೆ ಮಕ್ಕಳಾಗಿರ್ಲಿಲ್ಲ. ಯಾರೋ ಒಂದು ಸ್ವಾಮಿಗಳ ಹತ್ರ ಹೋದ್ರಿ, ಸ್ವಾಮಿಗಳು ಏನ್ ಹೇಳಿದ್ರು ಅಂದ್ರೆ ಒಂದು ಜವಾರಿ ಆಕಳ ಸಾಕ್ರಿ, ಆ ಆಕಳಿಗೆ ಗೋಧಿ ತಿನ್ನಿಸ್ರಿಪ್ಪ, ಆ ಗೋಧಿಯನ್ನ ಆಕಳ ತಿಂದಿರ್ತದಲ್ಲ ಅದನ್ನ ಸಗಣಿ ಹಾಕ್ತಿರ್ತಲ್ಲ, ಆ ಸಗಣಿಯೊಳಗಿರುವಂತ ಗೋಧಿಯನ್ನ ನೆರವಿನೊಳಗ ಒಣಗಿಸಿ ನೀವು ಚಪಾತಿ ಮಾಡಿ ಉಂಡ್ರಿ ಅಂತಂದ್ರೆ ನಿಮಗೆ ಮಕ್ಕಳಾಗ್ತಾವ ಅಂತ ಒಬ್ರು ಸ್ವಾಮಿಗಳು ಹೇಳಿದ್ರಂತೆ. ಇದನ್ನ ಯಾರಾದ್ರೂ ಡಾಕ್ಟರ್ ಹತ್ರ ಹೋಗಿ ನೀವು ಹೇಳಿದ್ರಂದ್ರೆ ಎಂತ ಹುಚ್ಚಿದಾರೆ ಸ್ವಾಮಿಗಳು ಅಂತ ಬಹಳ ಮಂದಿ ಮಾತಾಡ್ತಿರ್ತಾರೆ. ಆದ್ರೆ ನೋಡ್ರಿ, ನಾನು ಹೇಳುವಂತದ್ದಲ್ಲ, ಬಾಂಬೆ ಹೈಕೋರ್ಟ್ ನ ನ್ಯಾಯಮೂರ್ತಿಗಳು ಈ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ನಮ್ಮ ಅಜ್ಜ ಅಜ್ಜಿ ಆ ಸ್ವಾಮಿಗಳು ಮಾತು ಕೇಳಿ ಒಂದು ಜವಾರಿ ಆಕಳ ತಂದ್ರು, ಅದಕ್ಕೆ ಗೋಧಿ ತಿರುಗಿಸಿದ್ರು, ಆ ಗೋಧಿ ಸಗಣಿ ಒಳಗೆ ಬಿದ್ದವು, ಆ ಸಗಣಿ ಒಳಗೆ ಬಿದ್ದಿರುವಂತ ಗೋಧಿಯನ್ನ ಚಪಾತಿ ಮಾಡಿ ನಮ್ಮ ಅಜ್ಜ ಅಜ್ಜಿ ಉಂಡ್ರು, ಹೀಗಾಗಿ ನಮ್ಮ ಅಪ್ಪ ಹುಟ್ಟಿದ, ನಮ್ಮ ಅಪ್ಪನಿಂದ ನಾ ಹುಟ್ಟಿದೆ ಅಂತ ತಿಳ್ಕೊಂಡು ಸ್ವತಃ ಆತ್ಮಚರಿತ್ರೆಯೊಳಗೆ ಬರ್ತಾರೆ. ನಾನು ಎಲ್ಲ ಸಂಶೋಧಕರಿಗೆ ಒಂದು ಸವಾಲು ಹಾಕಕ್ ಇಷ್ಟಪಡ್ತೀನಿ. ಈ ಜಗತ್ತಿನೊಳಗೆ ಆಲ್ಕಲೈನ್ ಅಂತ ಒಂದು ವ್ಯವಸ್ಥೆ ಇದೆ, ನೀರಿನೊಳಗೆ ಆಲ್ಕಲೈನ್ ಕಂಟೆಂಟ್ ಇರ್ತದೆ, ನೀರಿನೊಳಗೆ ಅತ್ಯಂತ ಶುದ್ಧವಾಗಿರುವಂತ ನೀರಿನೊಳಗೆ ಆಲ್ಕಲೈನ್ ಕಂಟೆಂಟ್ ಇರ್ತದೆ. ನೀವು ಯಾವುದೇ ಡಾಕ್ಟರ್ ಹೋಗಿ ಕೇಳ್ರಿ, ಹಿಮಾಲಯದಿಂದ ಹುಟ್ಟಿರುವಂತ ಗಂಗಾ ನದಿಯೊಳಗ ಆಲ್ಕಲೈನ್ ಕಂಟೆಂಟ್ ಇರ್ತದೆ ಆ ನೀರಿನೊಳಗೆ. ಅದಕ್ಕೆ ಗಂಗಾ ನದಿ ಬಹಳಷ್ಟು ಶ್ರೇಷ್ಠವಾಗಿರುವಂತ ನದಿ, ಪವಿತ್ರವಾಗಿರುವಂತ ನದಿ ಅಂತ ಹೇಳ್ತೀವಿ. ಈ ಜಗತ್ತಿನೊಳಗ ಒಂದೇ ಒಂದು ಪ್ರಾಣಿಯ ಮೂತ್ರದೊಳಗ ಆಲ್ಕಲೈನ್ ಇರ್ತದೆ. ಅದು ಯಾವ ಪ್ರಾಣಿ ಅಂದ್ರೆ ಗೋವಿನೊಳಗ ಮಾತ್ರ ಆ ಒಂದು ವ್ಯವಸ್ಥೆ ಇರ್ತದೆ. ಹೀಗಾಗಿ ಗೋಮೂತ್ರಕ್ಕೆ ಬಹಳ ದೊಡ್ಡ ಶಕ್ತಿ ಅದ, ಗೋಮೂತ್ರಕ್ಕೆ ಬಹಳ ದೊಡ್ಡ ತಾಕತ್ತದೆ. ಇಂಥ ಒಂದು ತಾಕತ್ತನ್ನ ಅರ್ಥ ಮಾಡ್ಕೊಂಡು ಇಲ್ಲೆಲ್ಲ ನೀವು ರೈತರು ಬಂದಿರಿ ಅಂತ ನಾನು ಭಾವಿಸ್ಕೊಂಡಿನಿ. ನಾನು ಕೈ ಮುಗಿದು ನಿಮ್ಗೆ ಅದನ್ನ ಹೇಳೋದು, ನಿಮ್ಮ ಹತ್ರ ಜಮೀನು ಇತ್ತು ಅಂದ್ರೆ ನೀವು ಬೇರೆ ಏನೋ ಸಾಕಾಕ ಹೋಗ್ಬೇಡ್ರಿ, ಒಂದು ಆಕಳ ಸಾಕ್ಬಿಡ್ರಿ. ಆ ಆಕಳ ಸಾಕೋದ್ರೊಂದಿಗೆ ನಿಮ್ಮ ಭಾಗ್ಯ ಬಂದೇ ಬರ್ತದೆ. ನೀವು ಮದುವೆ ಹೆಣ್ಣು ತಗೊಂಡ್ ಬರ್ತಿರ್ತೀರಲ್ಲ, ಹೆಣ್ಣು ತೆಗೆದುಕೊಂಡು ಬರುವಾಗ ಆ ಹೆಣ್ಣಿನ ಕಡೆದವ್ರ ಮನ್ಯಾಗ ಆಕಳಿತ್ತಿಲ್ಲ ನೋಡ್ರಿ. ನೀವು ಹೆಣ್ಣು ಕೊಡ್ತಿರ್ತೀರಲ್ಲ, ಯಾವ ಮನೆಗೆ ಕೊಡ್ತಿರ್ತೀರಲ್ಲ, ಆ ಮನ್ಯಾಗ ಆಕಳ ತಾಗೋ ಇಲ್ಲ ಅಂತ ನೋಡಿಕೊಡ್ರಿ. ಇದನ್ನ ನೀವು ಪಾಲಿಸಿ ಬಿಟ್ಲಿ ಅಂತಂದ್ರೆ ನನ್ನ ಭಾರತ ಅನ್ನುವಂತ ಸೂಪರ್ ಪವರ್ ರಾಷ್ಟ್ರ ಆಗ್ತದ, ಇಲ್ಲ ಅಂದ್ರೆ ಆಗಾಕಿಲ್ಲ. ಇದನ್ನ ಬಹಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಇದನ್ನ ನಾವು ಬಿಡ್ತೀವಿ, ಆಕಳಿಗೆ ವಯಸ್ಸಾಯ್ತು ಅಂದ್ರೆ ಎಷ್ಟು ದುಃಖ ಆಗ್ತದೆ ಅಂದ್ರೆ ನಾವು ನೋಡ್ತಿರ್ತೀವಿ ಟಿವಿ ಮಾಧ್ಯಮಗಳಲ್ಲಿ, ಪೇಪರ್ ಗಳಲ್ಲಿ, ಗೋ ಹತ್ಯೆ ನಿಷೇಧ ಆಗ್ಬೇಕು ಆಗ್ಬೇಕು ಆಗ್ಬಾರ್ದು. ಈ ದೇಶದೊಳಗೆ ಗೋವಿನ ಹತ್ಯೆ ಮಾಡಿ ಬದುಕುವಂತದ್ದು ಏನಂದ್ರೆ ಅದು ನಮ್ಮ ತಾಯಿ ಮುಕ್ಕೋಣಿ ದೇವರೆಲ್ಲ ಇರುವಂತ ಒಂದು ವ್ಯವಸ್ಥೆಯಲ್ಲಿ ಇರುವಂತ ಒಂದು ಪ್ರಾಣಿ ಅಂತ ನಾನು
ಮಾತಾಡ್ತೀವಿ ಇಂಥ ಸಂದರ್ಭದಲ್ಲಿ ಯಾರ್ಯಾರ ಜವಾರಿ ಆಕಳ ಸಾಕಾಕತ್ತಿರಲ್ಲ ವಯಸ್ಸಾದ ಮೇಲೆ ದಯವಿಟ್ಟು ಅವ್ರ ಕಟಕಗಳಿಗೆ ಮಾರಬೇಡ್ರಪ್ಪ. ಯಾಕಂದ್ರೆ ವಯಸ್ಸಾದ ಮೇಲೆ ಅವ್ವ ಅಪ್ಪನ ಯಾರೋ ಕಟಕ ಮನೆಗೆ ನಾವು ಕಳ್ಸಂಗಿಲ್ಲ. ನಿಮ್ ಮನೆಗೆ ಅವ್ವ ಅಪ್ಪ ನೀವು ಕಳ್ಸಾಕತ್ತಿರಂದ್ರೆ ಗೋವುಗಳನ್ನ ಕಳ್ಸ್ರಿ. ನಿಮ್ ಅವ್ವ ಅಪ್ಪನ ಹಂಗ ಜೋಪಾನ ಮಾಡ್ತಿರಲ್ಲ, ಹಂಗ ಆಕಳ ಯಾರು ಜೋಪಾನ ಮಾಡ್ತಾರ ಅವ್ರ ಮನೆಯೊಳಗೆ ಭಾಗ್ಯ ನೆಲೆಸೇ ನೆಲೆಸ್ತೈತಿ ಅನ್ನುವಂತ ಒಂದು ನಂಬಿಕೆಯೊಳಗೆ ನೀವೆಲ್ಲ ಕೆಲಸ ಮಾಡ್ರಿ. ನನ್ನ ಮಾತಿಗೆ ನಾನು ಕೊಡಿಕ್ ಬಂದೆ, ಸಮಯ ಬಹಳಷ್ಟು ಆಗಿದೆ, ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿರೋದ್ರಿಂದ ನನ್ನ ಮಾತಿನ ಕೊನೆಗೆ ನಾನು ಬರ್ತಾ ಇದ್ದೇನೆ. ಬಹಳ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕು, ಆಕಳು ಚಲೋ ಇತ್ತು ಅಂದ್ರೆ ಇಡೀ ದೇಶ ಚಲೋ ಇರ್ತದೆ, ಇಡೀ ದೇಶ ಚಲೋ ಇತ್ತು ಅಂದ್ರೆ ಇಡೀ ಜಗತ್ತು ಚಲೋ ಇರ್ತದೆ. ಇದು ಹೆಂಗ್ರಿ ಅಂತ ಬಹಳ ಮಂದಿ ಅನ್ಬೋದು. ಒಂದ್ ಕುದುರೆ ಇಟ್ಕೊಂಡಿರ್ತಿತ್ತು, ಏನ್ ಮಾಡ್ರು ಕುಂಟದ ಕುದುರೆ, 10 ಲಕ್ಷ ರೂಪಾಯಿ ಮತ್ತಿನ ಕುದುರೆ ಇತ್ತು, ಕುಂಟಾಕತ್ತಿತ್ತು, ನಡುನ ಕುಂಟಾಕ್ ಚಲೋ ಮಾಡಿತಲ್ಲ ರಾಜ ಚಿಂತೆ ಐತಿ ಬಿಡಿತು. ಏನ್ ಮಾಡುದಪ್ಪ, ಕಾಂಗೇವಾಡಿಯಿಂದ 10 ಲಕ್ಷ ರೂಪಾಯಿ ಮತ್ತಿನ ಕುದುರೆ ತಂದೀನಿ, ಇದು ಕುಂಟಾಕತ್ತಲ್ಲ, ಇದನ್ನ ಏನಾದ್ರೂ ಮಾಡಿ ಬರೋಬರ ಮಾಡ್ಬೇಕಲ್ಲ ಅಂತ ತಿಳ್ಕೊಂಡು ಕುದುರೆ ಎಲ್ಲಾ ಡಾಕ್ಟರ್ಗೆ ತೋರಿಸಿದ. ಎಲ್ಲಾ ಡಾಕ್ಟರ್ ಬಂದ್ರು, ಚೆಕ್ ಮಾಡಿದ್ರು, ಔಷಧಿ ಕೊಟ್ರು, ಏನ್ ಮಾಡ್ರು ಕುದುರೆ ಕೊಟ್ಟರು ನಿಲ್ಲಿಲ್ಲ. ಯಾವ್ದೋ ಮಂತ್ರವಾದಿಗಳ ಹತ್ರ ಹೋದ್ರು, ಅವರು ಮಂತ್ರ ಹಾಕಿದ್ರು, ತಂತ್ರ ಮಾಡಿದ್ರು, ಆ ಕುದುರೆ ಕೊಟ್ಟದು ನಿಲ್ಲಿಲ್ಲ. ಆ ಒಂದು ರಾಜ ಚಿಂತಾಕ್ರಾಂತ ಆಗ್ಬಿಟ್ಟ. ಯಾಕಂದ್ರೆ ದೊಡ್ಡ ದೊಡ್ಡ ಡಾಕ್ಟರ್ಗಳೆಲ್ಲ ನೋಡಾಕತ್ತಾರ ಕುದುರೆ ಕುಂಟದ ನಿಲ್ಲುವಂತ, ಅಲ್ಲಿಂದ ತರುವಾಗ ಬಹಳ ಚಂದ ಹೊಡ್ಕೊಂತ ಬಂದೈತಿ, ಈ ವೇರೆ ಕುಂಟಾಕತ್ತಿ ಹೆಂಗ ಮಾಡೋದಂತ ತಿಳ್ಕೊಂಡು ಬಹಳ ಗೊಂದಲ ಬಿದ್ದಲ್ಲ. ಅಂತ ಚಿಂತಾಕ್ರಾಂತನಾಗಿರುವಂತ ಸಂದರ್ಭದೊಳಗೆ ಅವನ ಆಸ್ಥಾನಕ್ಕೆ ಯಾರು ಬಂದ್ರು ಅಂದ್ರೆ ಬೋಧಿ ಧರ್ಮ ಆದವಂತ ಸನ್ಯಾಸಿ ಬಂದ್ರು. ನಿಮಗೆ ಗೊತ್ತಿರಬೇಕು, ಇಡೀ ಜಗತ್ತಿನೊಳಗೆ ಬುದ್ಧನ ತತ್ವಗಳನ್ನ ಜಗತ್ತಿನಾದ್ಯಂತ ಪಸರಿಸಿದವ್ರು ಯಾರು ಅಂದ್ರೆ ಬೋಧಿ ಧರ್ಮ. ಇವತ್ತು ನೀವು ಚೀನಾಕ್ ಹೋಗಿ ಬೋಧಿ ಧರ್ಮನ ಹೆಸರು ಹೇಳಿಬಿಟ್ರಿ ಅಂದ್ರೆ ಎದ್ದು ನಿಂತು ನಿಮ್ಗೆ ನಮಸ್ಕಾರ ಮಾಡ್ತಾರ. ಯಾಕಂದ್ರೆ ಬೋಧಿ ಧರ್ಮ ತಾಕತ್ ಅಷ್ಟು ದೊಡ್ಡದಿತ್ತು ಅಂತ ಹೇಳಿ. ಅಂತ ಬೋಧಿ ಧರ್ಮ ರಾಜನ ಆಸ್ಥಾನಕ್ಕೆ ಬಂದ್ರು, ಏನ್ ಮಾಡಿದ್ರಿ ನಮ್ ಕುದುರೆ ಕುಂಟಾಕತ್ತಿ, ಏನಾದ್ರು ಮಾಡಿ ನಮ್ ಕುದುರೆ ಓಡುವಂಗ್ ಮಾಡ್ರಿ ಅಂತ ಬೋಧಿ ಧರ್ಮದ ರಾಜ ಕೈ ಮುಕ್ಕೊಂಡು ಕೇಳಿದ. ಅವಾಗ ಬೋಧಿ ಧರ್ಮ ಅಂದ್ರು, ನನಗೆ 2 ದಿನ ಟೈಮ್ ಕೊಡ್ರಿ, ನಿಮ್ ಕುದುರೆ ಓಡಾಡ್ಸೋಂಗ್ ಮಾಡ್ತಾನೆ ಅಂದ್ರು. 2 ದಿನ ಅವ್ರಿ, 1 ತಿಂಗಳ ಟೈಮ್ ತಗೊಂಡ್ರಿ, ನಮ್ ಕುದುರೆ ಓಡಾಡುವಂಗಾದ್ರೆ ಸಾಕು ಅಂತ ತಿಳ್ಕೊಂಡು ರಾಜ ಆಗ ಕುದುರೆ ಮೇಲೆ ಬಹಳ ಜೀವಿತಲ್ಲ. 2 ದಿನ ಸೂಕ್ಷ್ಮ ಬೋಧಿ ಧರ್ಮ ಆ ಕುದುರೆ ನೋಡಿದ್ರು, ಆ ಕುದುರೆ ನೋಡಿದ್ರು. 2 ದಿನ ಆದ್ಮೇಲೆ ರಾಜ ಬರಾಕ್ ಹೇಳಿದ್ರು, ರಾಜ ಕೈ ಮುಕ್ಕೊಂಡು ಬಂದ್ ನಿಂತ, ನಮ್ ಕುದುರೆಗೆ ಆರಾಮ್ ಮಾಡ್ರಿ ಅಂತ ಹೇಳಿ. ಅವಾಗ ಬೋಧಿ ಧರ್ಮ ಹೇಳಿದ್ರಂತ, ಏನಿಲ್ಲ ನಿಮ್ ಕುದುರೆ ಮಸ್ತ್ ಆಗಿ ಓಡ್ಬೇಕಾಗಿತ್ತು ಅಂದ್ರೆ ನಾ ಹೇಳಿದ ಒಂದು ಮಾತು ನೀವು ಕೇಳ್ಬೇಕಂತ. ಏನ್ ಹೇಳ್ರಿ, ನಾವು ಕೇಳ್ತೀವಿ. ಏನಂದ್ರ ಆ ಕುದುರೆಗೆ ಏನು ಟ್ರೈನಿಂಗ್ ಕೊಡ್ತಾನಲ್ಲ, ಆ ಕುದುರೆಗೆ ಏನು ತರಬೇತಿ ಕೊಡಾಕತ್ತಾನಲ್ಲ, ಮೊದಲು ನಮ್ಗೆ ಕೆಲಸದಿಂದ ತೆಗೀರಿ ಅಂದ್ರು ಬೋಧಿ ಧರ್ಮ. ರಾಜ ಅಂದ್ರೆ ಯಾಕ್ರಿ ಬಹಳ ಮುರಿತ ತರ್ತಿರ್ತಾರ ಅವ್ರು, ಅವ್ರನ್ನ ಕೆಲಸದಿಂದ ತೆಗಿಬೇಕು. ಆ ತರಬೇತಿದಾರನ ಯಾಕೆ ಕೆಲಸದಿಂದ ತೆಗಿಬೇಕು ಅಂದ್ರೆ ಅವ ಕುಂಡತಾನ, ಅವ ಕುಂಟಾಕತ್ತಾನ. ಆ ಕುದುರೆ ಏನ್ ತಿಳ್ಕೊಂಡಂದ್ರೆ ನನಗೆ ಮಾರ್ಗದರ್ಶನ ಮಾಡುವಂತ ವ್ಯಕ್ತಿ ಕುಂಟಾಕತ್ತಾನ ಅಂದ್ರೆ ಕುಂಟದ ಬರಬರ್ತ ಅಂತ ಆ ಕುದುರೆ ತಿಳ್ಕೊಂಡೈತಿ. ಮೊದಲ ಆ ಕುದುರೆ ತರಬೇತಿ ಕೊಡೋ ತೆಗೆದು ಇರಿ, ಮೊದಲು ತಾನ ಕುದುರೆ ಚಲೋತಾಗಿ ಓಡ್ತೈತಿ ಅಂತ ಹೇಳಿದ್ರಂತ ತರಬೇತಿದಾರ ತೆಗೆದು ಹೋದ್ರೆ ಕುದುರೆ ಮಸ್ತಾಗಿ ಓಡಾಕೈತಿ. ಹೌದ್ರಿ ಅಂತಾರ, ಕುಂಟು ಕುದುರೆ ಕಟ್ಟಿ ನಮಗೆ ಕೇಳಾಕತ್ತೀರ ಅಂತ ನೀವು ಅನ್ಕೋಬಹುದು. ನಾ ಯಾಕೆ ಈ ಮಾತು ಕೇಳಾಕತ್ತೀನಿ ಅಂದ್ರೆ, ನಮ್ಮ ತರಬೇತಿ ಕೊಡೋರು ಹೆಂಗಿರ್ತಾರ ನಾವು ಹಂಗ ಆಗ್ತೀವಿ. ಇದನ್ನ ಬಹಳ ಸ್ಪಷ್ಟವಾಗಿ ನೆನಪಿಟ್ಕೊಳ್ಬೇಕು. ನಮಗ ತರಬೇತಿ, ನಮ್ಮ ಸೂತ್ರ ಯಾರ ಹತ್ರ ಕೊಡ್ತೀವಲ್ಲ ಹಂಗ ನಾವು ತಯಾರಾಗ್ತೀವಿ. ನಮ್ಮ ಸೂತ್ರವನ್ನು ನಾವು ಆಕಳ ಕೈಯಾಗಿ ಕೊಟ್ಟು ಬಿಟ್ಟಿವಿ ಅಂದ್ರೆ ನಿಮ್ಮ ಬದುಕು ಪಕಾರ ಆಗಿಲ್ಲ ಬಂದು ನಾನು ಕೇಳ್ರಿ, ಬದುಕು ಪಕಾರ ಆಗ್ಲಿಕ್ಕೇ ಬೇಕು. ಹೀಗಾಗಿ ಅಂತಹ ಒಂದು ಆಕಳನ್ನ ಸಾಕುವಂತಹ ಒಂದು ಪದ್ಧತಿಯನ್ನ ನಾವೆಲ್ಲರೂ ರೂಢಿಸ್ಕೊಳ್ಬೇಕು. ಮನೆಯೊಳಗೆ ಏನಿರಲಿಲ್ಲ ಅನ್ನೋ ಚಿಂತೆ ನಮ್ಮ ಕಡೆ ಬಂದು ಮಂದಿಗೆ ಒಂದು ದೊಡ್ಡ ಬುದ್ಧಿ ಏನು ಹರಿ ಹಿಡಿದ್ಬಿಟ್ಟೈತೆ ಅಂದ್ರೆ, ರಾಯಲ್ ಎನ್ಫೀಲ್ಡ್ ಗಾಡಿ ತಂದ್ರನ ಶ್ರೀಮಂತರು, ಪಾಟ್ 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 ಅನ್ಸ್ಕೊಂಡು ಮಾತಾಡಿದ್ರೆ ಶ್ರೀಮಂತರು ಅಂತ ಬಹಳ ಮಂದಿ ತಿಳ್ಕೊಂಡಾರ. ರಾಯಲ್ ಎನ್ಫೀಲ್ಡ್ ತಂದ್ರೆ ಶ್ರೀಮಂತ ಆಗಿಲ್ಲ, ಯಾರು ರಾಯಲ್ ಆಗಿ ಬದುಕಬೇಕಾಗಿತ್ತು ಅಂದ್ರೆ ಆಕಳ ನಿಮ್ ಮನೆಯಾಗ ತಂದು ಅದನ್ನ ಕಟ್ಟಿಬಿಡ್ರಿ, ಅವರು ನಿಜವಾಗಿರುವಂತ ಶ್ರೀಮಂತರು ಅನ್ನುವಂತ ನಿಮಗೆ ನೆನಪಿನ. ನೀವು ರಾಯಲ್ ಎನ್ಫೀಲ್ಡ್ ತಂದ್ರೆ ಅಂದ್ರೆ ಮಷೀನ್ ತಂದು ಇಟ್ಟಂಗ ಆಗ್ತೈತಿ. ಆಕಳ ತಂದ್ರಿ ಅಂದ್ರೆ ಒಂದು ಭಾಗ್ಯವನ್ನೇ ನಿಮ್ ಮನೆಗೆ ತಂದಂಗ ಆಗ್ತದೆ. ಇದನ್ನ ಬಹಳ ಸ್ಪಷ್ಟವಾಗಿ ತಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಅಂತ ಆಕಳುಗಳನ್ನ ಸಾಕೋಣ, ಬೆಳೆಸೋಣ, ಆ ಸಂತತಿಗಳನ್ನ ಉಳಿಸೋಣ ಅನ್ನುವ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಅಸ್ತಾರ್ಯ ಅವರು ಬಹಳ ಅದ್ಭುತವಾಗಿ ಇಲ್ಲಿ ಒಂದು ಪ್ರಾತ್ಯಕ್ಷಿಕೆಯನ್ನು ನೆರವೇರಿಸಿಕೊಟ್ರು. ನಿಮ್ಮನ್ನೆಲ್ಲ ನೋಡಿ ಬಹಳ ಖುಷಿ ಆಯ್ತು. ಸಮಯ ಬಹಳಷ್ಟು ಆಗಿರೋದ್ರಿಂದ ಅವರು ಬೇರೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿರೋದ್ರಿಂದ ಇಂಥ ಒಂದು ಒಳ್ಳೆಯ ಕೆಲಸ ಮಾಡ್ಯಾರವ್ರು ನಮ್ಮ ಟೀಮ್ನವರು, ನಮ್ಮ ಶಶಿಕಾಂತ್ ಮಾಳಿ ಅವರು, ನಮ್ಮ ಕೇದಾರ್ ಚೌಗ್ಲೆ ಅವರು, ಇವರೆಲ್ಲರೂ ನೋಡ್ರಿ ಬಳಗದವರೆಲ್ಲ ಏನ್ ಓಡಾಡಕತ್ತಾರ ನೋಡ್ರಿ. ಅವ್ರಿಗೊಂದ್ ಸರಿ ತಾವು ಜೋರಾಗಿ ಚಪ್ಪಾಳದಂತೆ ಅವ್ರ ಅಭಿನಂದನೆ ಮಾಡ್ತಾರೆ. ಯಾಕಂದ್ರೆ ಆ ಟೀಮ್ನವ್ರು ನೋಡ್ರಿ ಎಷ್ಟು ಚಲೋ ಕೆಲಸ ಮಾಡ್ರಿ. ಒಂದು ಮಿಷನ್ ಇರ್ಬೇಕು, ನಮಗೆ ಒಂದು ಮಿಷನ್ ಇರ್ಬೇಕು. ಇದು ಹೆಂಗಾಗ್ಯದ ಅಂದ್ರೆ, ಇದ್ರೆಲ್ಲ ಈ ಕೃಷಿ ಪದ್ಧತಿ, ಇದು
ಸಾವಯವ ಕೃಷಿ ಪದ್ಧತಿ ಇದು ಆರ್ಗಾನಿಕ್ ಆಗಿ ನಾವು ಬದುಕಬೇಕು ಸಾವಯವವಾಗಿ ಬದುಕಬೇಕು ಅಂತ ನಾವು ಹೇಳ್ತೀವಿ ಇದನ್ನೆಲ್ಲ ಒಂದು ಪ್ರಚಾರ ಮಾಡೋದಕ್ಕಾಗಿ ಒಂದು ವೇದಿಕೆಯನ್ನು ಅವರು ಕಲ್ಪಿಸಿಕೊಟ್ರಲ್ಲ ಎಲ್ಲ ಹುಡುಗರು ಓಡಾಡಕತ್ತಾರಲ್ಲ ಕಾರ್ಯಕರ್ತರು ಅವ್ರಿಗೆ ನಾನು ಹೃದಯ ತುಂಬಿ ವಂದನೆಯನ್ನು ಸಲ್ಲಿಸ್ತೀನಿ ಇದು ನಮ್ಮನೆ ಯಾಕಂದ್ರೆ ಚಹಾ ಬಳಿಗೆ ಗುಳಿಗೆ ಹಾಕಿ ಕೊಡುವಂತ ಕಾರ್ಯಕ್ರಮ ಇದು ನಿಮಗೆ ಗೊತ್ತದೆ ಅಂದ್ರೆ ಚಹಾ ಹಾಕಿ ತಾಯಿ ತನ್ನ 5 ವರ್ಷದ ಮಗಗೆ ಆರಾಮ ಇರಲ್ಲ ಅಂದ್ರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದು ಡಾಕ್ಟರ್ ಚೆಕ್ ಮಾಡಿದ್ರು ಏನು ವಿಚಾರ ಮಾಡಬೇಡ್ರಿ ಕೊರೋನಾ ಅಂತ ನಿಮ್ಮ ಹುಡುಗಿಲ್ಲ ನೀವು ನೀವು ಗಾಬರಿ ಬಿಡುವಂತ ಪ್ರಶ್ನೆ ಇಲ್ಲ ಸಾಕು ಜ್ವರ ಬಂದ ಅದಕ್ಕೆ ಗಾಬರಿ ಹಾಕಿರ ಅಂತ ತಿಳ್ಕೊಂಡು 6 ದಿನ ಕೊಟ್ಟರು ಅವ್ರು 3 ದಿನಕ್ಕೆ ಮುಂಚೆನೆ ಬಂದು ಆಯುರ್ವೇದ ಪಾಲಿಸಿದಂಗೆ ಆಕತಿ ಅನ್ನುವಂಥ ಶುಭ ಕೋರಿ ನನ್ನ ಮಾತುಗಳನ್ನು ಪೂರ್ಣಗೊಳಿಸ್ತೇನೆ.